ಭಾಷಾವಾರು ವಿಂಗಡಣೆಗಳು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಸ್ವಾತಂತ್ರ್ಯದ ನಂತರ ಆ ಒಂದು ಕಾರ್ಯಕ್ರಮಕ್ಕೆ ಹಿನ್ನಡೆಯಾದಂತಹ ಸಂದರ್ಭಗಳಲ್ಲಿ ಹೋರಾಟದ ನಿಮಿತ್ತ ಕನ್ನಡ ಮಾತನಾಡುವ ಕನ್ನಡ ಭಾಷಿಕರೆಲ್ಲರೂ ಕೂಡ ಒಂದುಗೂಡಿಸುವ ಎಲ್ಲ ಕನ್ನಡಿಗರ ಮನಸ್ಸುಗಳಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸುವುದರ ಜೊತೆ ಕನ್ನಡದ ಭಾಷೆಯನ್ನ, ಕನ್ನಡದ ಜನರನ್ನ, ಕನ್ನಡದ ಸೀಮೆಯನ್ನ, ಕನ್ನಡದ ಗಡಿಯನ್ನ ನಾವು ಭದ್ರಪಡಿಸಿಕೊಳ್ಳುವ ವಿಚಾರವಾಗಿ ಮತ್ತು ಇಡೀ ಭಾರತೀಯ ವ್ಯವಸ್ಥೆಯೊಳಗೆ ಕನ್ನಡದ ಭಾಷೆ ನಾಲ್ಕು ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದೆನ್ನುವ ಹೆಮ್ಮೆ ಕೂಡ ನಮ್ಮ ನಿಮ್ಮೆಲ್ಲರದ್ದು ಕೂಡ. ಕನ್ನಡ ಭಾಷೆಯ ಜೊತೆ ಕನ್ನಡಿಗರ ಬದುಕು ಕೂಡ ಸುಧಾರಿಸುವ, ಸಮೃದ್ಧಗೊಳಿಸುವ ಒಂದು ಕ್ರಮವನ್ನ ನಾವು ರಾಜ್ಯೋತ್ಸವದ ದಿನ ತೊಡಬೇಕಾಗಿದೆ. ಈ ಕಾರಣಕ್ಕಾಗಿ ಇಂತಹ ಒಂದು ವಿಶಾಲವಾದ ಶಿರುಮಠದ ತಾಲೂಕು ಕ್ರೀಡಾಂಗಣದಲ್ಲಿ ಪೂರಿ ರಾಜ್ಯೋತ್ಸವನ ನಾವು ಆಚರಣೆ ಮಾಡುವ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೆ. ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ಮಕ್ಕಳನ್ನ ಶಿಸ್ತಿನಿಂದ ಕೂಡಿಸುವಲ್ಲಿ ತೊಡಗಿಸಿಕೊಳ್ಬೇಕು. ತಮ್ಮನ್ನ ಜಯ 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 ಜಯ
ಸಬ್ಇನ್ಸ್ಪೆಕ್ಟರ್ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಕಮ್ಮರಗೌಡ ಪಾಟೀಲ್ ಅವರನ್ನು
ಮುಖ್ಯವಾಗಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಗೆ ಪಾತ್ರರಾದ ನಮ್ಮ ಜನಪ್ರಿಯ ಶಾಸಕರಾದ ಸಿ ಎಂ ನಾಗರಾಜ್ ಸರ್ ಅವರೇ ಹಾಗೂ ಮತ್ತೊಬ್ಬ ಈ ಕಾರ್ಯಕ್ರಮದ ಅತಿಥಿ ನಮ್ಮ ಸಿರುಗುಪ್ಪ ತಾಲೂಕಿನ ಡಿಎಸ್ಪಿಗಳಾದ ಸಣ್ಣ ತಮ್ಮಪ್ಪಯ್ಯ ಒಡೆಯರ್ ಅವರೇ, ಮತ್ತೊಬ್ಬ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಪವನ್ ಕುಮಾರ್ ಅವರೇ ಹಾಗೂ ನಮ್ಮ ಸಿರುಗುಪ್ಪ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಗುರಪ್ಪ ಅವರೇ. ನಾಮಕರಣವಾಗಿ ಸುಮಾರು 50 ವರ್ಷಗಳು ತುಂಬಿದೆ. ಮೊದಲು ನಮ್ಮ ಕರ್ನಾಟಕ ಏಕೀಕರಣ ಮುಂಚಿತವಾಗಿ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ವರ್ಷ 1947 ನಂತರ ನಮ್ಮ ಕನ್ನಡಿಗರು ಹಲವಾರು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ರು. 1899 ಪುರೋಹಿತರನ್ನು ನೆನಪು ಮಾಡ್ಕೋಬೇಕಾಗಿರ್ತದೆ, ಆಲೂರು ವೆಂಕಟರಾಯರು. ಅದೇ ರೀತಿ ಇಂತಾನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉಯ್ಯುವ ನಾರಾಯಣ ರಾಯರು, ಇವರನ್ನು ಸಹ ನೆನಪು ಮಾಡಬೇಕಾಗ್ತದೆ. ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ವಿ. ಈ ಒಂದು 50 ವರ್ಷದ ಆಚರಣೆಯು ಆಚರಣೆ ಆಗಬೇಕನ್ನು ಉದ್ದೇಶದಿಂದ ಕರ್ನಾಟಕದಲ್ಲಿ ಈ ತಿಂಗಳ ಕೊನೆಯವರೆಗೂ ಒಂದನೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿ ಯಾವುದೇ ನಿರ್ಧಾರ ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ರಮಗಳು ಎಲ್ಲೆಲ್ಲೇ ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ನಾವು ಪಾಲ್ಗೊಳ್ಳೋಕೆ ಅವಕಾಶ ಇದ್ದಲ್ಲಿ ನಾವು ಪಾಲ್ಗೊಳ್ಳೋಣ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಮತ್ತು ಶಿವಕುಮಾರ್ ದಾಸ್ ಅವರು, ಬದನೆ ಹಾಳ್ ಭೀಮಣ್ಣ ಅವರು, ಹಾಗೆ ದೇವೇಂದ್ರ ಗೌಡ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಟ್ಟಗೇರಿ ಗ್ರಾಮದಲ್ಲಿ 1948 ಜೂನ್ 1 ಜನಿಸಿದರು. ತಂದೆ ತಾಯಿ ಪಾರ್ವತಮ್ಮ ಅವರ ಮಗನಾಗಿ ಜನಿಸಿದರು. ಸಾಹಿತ್ಯ, ಸಂಗೀತ, ರಂಗಭೂಮಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೆ ಸಲ್ಲಿಸಿದರು. ಆಧ್ಯಾತ್ಮಿಕ ಸಿದ್ಧಿಗಳು ಧರ್ಮಗುರುಗಳು ಎಂ ಎ ಮತ್ತು ಪಿ ಎಚ್ ಡಿ ಕನ್ನಡ ಭಾಷಾ ಶಿಕ್ಷಣದಲ್ಲಿ ಸೇರಿಕೊಂಡರು. ಇವರಿಗೆ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶಿಕ್ಷಣ ಅವರ ಸಮಗ್ರ ಸಾಹಿತ್ಯ ಹಸ್ತಕೃತಿ ವಿಭಾಗ ಹಂಪಿ ಕನ್ನಡ ವಿಭಾಗ ಅವರು ಕೊಟ್ಟಿರ್ತಕ್ಕಂಥದ್ದು. ನಂತರ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ತದನಂತರ ರಾಮಲಿಂಗಪ್ಪ ತಂದೆ ವೀರಾಮನ ಅಚ್ಚೋಳಿ ಗ್ರಾಮದವರು ಕಲಾವಿದರಾಗಿ ಅನೇಕ ಸಾಮಾಜಿಕ ಆಧ್ಯಾತ್ಮಿಕ ವೃತ್ತಿಪ್ರಧಾನವಾದಂತಹ ನಾಟಕಗಳನ್ನು ರಚಿಸಿ ನಿರ್ದೇಶನ ನೀಡಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದಂತವರು. ಸ್ತಬ್ಧ ಚಿತ್ರಗಳಲ್ಲಿ ಸತತವಾಗಿ 3 ಪ್ರಶಸ್ತಿಯನ್ನು ಪಡ್ಕೊಂಡಂತವರು ಮತ್ತು ಪ್ರಪ್ರಥಮವಾಗಿ ಪ್ರದರ್ಶನ ಮಾಡಿದಂತವರು. ಈ ಪಠ್ಯಕ್ರಮದ ಬಗ್ಗೆ ಈಗ ಸಿರಿಗೆರೆಯಲ್ಲಿ ಪುರಸ್ಕೃತರಾದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪುರಸ್ಕರಿಸಲಿದ್ದಾರೆ. ಕುಮಾರಿ ಭೂಮಿಕಾ ತದನಂತರ ಹೊಸದಾಗಿ ನೇಮಕವಾದ 16 ಜನ ಸನ್ಮಾನ ಮಾಡಲಿದ್ದಾರೆ.
ಸನ್ಮಾನವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ತಾ ಇದ್ದಾರೆ. ಈ ಕನ್ನಡ ರಾಜ್ಯೋತ್ಸವದಂದು ಎಲ್ಲರಿಗೂ ಸಂಭ್ರಮ. ಯಾಕೆ ಸಂಭ್ರಮ ಅಂದ್ರೆ ಎಲ್ಲರೂ ಕನ್ನಡಕ್ಕಾಗಿ ವರ್ಷಗಟ್ಟಲೆ ದುಡಿದ ಮಹಾ ಸಂಭ್ರಮ, ಇಲ್ಲದಿದ್ರೆ ಬರೀ ಭ್ರಮೆ. ಅದಕ್ಕೆ ನಾವು ಸಂಭ್ರಮಿಸೋದು ವಿನಃ ಭ್ರಮೆಯಿಂದ ಇರಬಾರದು. ವರ್ಷಕ್ಕೊಮ್ಮೆ ಮಾಡಿದ್ರೆ ಇದರಿಂದ ಏನು ಸಾಧ್ಯ ಆಗದ. ಆಮೇಲೆ ವಿಷಯಗಳು ಸಾಕಷ್ಟು ನಾವು ಹೇಳಬೇಕಂದ್ರೆ ಆ ಬಡವ್ರು ಇರ್ತಂಗೆ ಇರ್ತೀರಿ ಎಲ್ಲರೂ. ನನಗೆ ಯಾಕೋ ಮನಸ್ಸು ಆಗ್ತಾ ಗಂಟೆ ಗಟ್ಟಲೆ ಮಾತಾಡ್ಬೇಕು. ಕನ್ನಡ ಬಗ್ಗೆ ಒಂದೇ ನೋಡಿ ನಾನೇ ಬರೆದಂತೆ ಎಂತ ಪರ್ಸನ್ ಬರೆದಂತ ಕನ್ನಡ ಬೆಣ್ಣೆ ದೋಸೆಯಂತೆ ಮಾಗಿದ ಹಣ್ಣಂತೆ ಬೆಳಗಿನ ಹೊಂಗಿನಂತೆ ಕೆಂಪೆಸವ ಕಂಪೆಸವ ಕುಸುಮದಂತೆ ಕನ್ನಡ ಕಲೆಯದ ಸಕ್ಕರೆ ಸರಸಿ ಮರು ರೊಟ್ಟಿಯದಂತೆ ಕನ್ನಡ ಆಡದವ ಇದ್ದರೊಂದು ಸತ್ತಂತೆ ಮೇರುಗಿರೆ ಮೀರಿ ಬೆಳೆದಿರೆ ವಚನ ಸಾಹಿತ್ಯ ಜಲರಾಶಿಗಿಂತ ಬಲು ವಿಸ್ತಾರವಾಗಿದೆ ದಾಸ ಸಾಹಿತ್ಯ ಸೂರ ಸಾಹಸಿಗಳ ಕಂಡ ನಾಡಿದು ಅಮರ ಸತ್ಯ ಸಂಪತ್ಭರಿತ ಸಿರಿಯ ಕನ್ನಡಿಗರಿಗೆ ಕೈ ಕನ್ನಡಿಗರು ಐ ಕೈ ಚಾಚುವುದು ಅನಗತ್ಯ ಕಾವ್ಯ ಕುಸುಮಗಳಿದ್ದ ಸಾಹಿತಿಗಳೇ ನೀವೇ ಸ್ತುತ್ಯ ಕಲ್ಪವೃಕ್ಷದಲ್ಲಿ ಕುಳಿತು ಕಣ್ಣೀರಿಡುವವರಿಗೆ ಏನನ್ನ ಬೇಕು ನಮ್ಮ ಅವಸ್ಥೆ ಈ ಎಂಟ ವರ್ಷದಿಂದ ಬದಲಾವಣೆ ಕನ್ನಡದ ನುಡಿ ಚಂದ ಹಣ್ಣಿಡದ ಗಿಡ ಚಂದ ಕನ್ನಡದ ಮಣ್ಣೆ ಕಸ್ತೂರಿ ಕಾಡೆಲ್ಲ ತುಂಬಿ ತೊಳಗೇತು ಶ್ರೀಗಂಧ ಕಾವೇರಿ ಉದಿಶಾಲ ಇಲ್ಲಿಂದ ಕಲಾವಿದರಿಗಿದು ತವರೆಂದ ಕಲೆ ನಂಬಿದವರ ಬದುಕು ನರಕೆಂದ ಕಲಾವಿದರ ಕಲಾವಿದರಿಗೆ ಕವಡೆ ಬೆಲೆ ಇಲ್ಲಂದ ಶಿವ ಶಿವ ಶ್ರೀ ವೀರ ಬಸವೇಶ್ವರ ಕಲಾವಿದರಿಗಾಯಿತು ಎಲ್ಲಿಲ್ಲದ ಸನ್ಮಾನ ಪಶುವಿನಿಂದ ಹನಿ ಉದಿಸಿದವು ಅವನ ನಯನ ಕಾಲ್ನಡಿಗೆಯಿಂದ ಊರಡಿಗೆ ಅವನ ಪಯಣ ಹೊರಗೆಯಿಂದ ಬಂದವನಿಗೆ ಮನೆಯಲ್ಲಿ ಮನೆಯಲ್ಲಿ ಆಯ್ತು ಅವಮಾನ ಸನ್ಮಾನಿಸಿದ ಶಾಲಿನಿಂದಲೇ ತಿಳಿದುಕೊಂಡ ನಯನ.